ಶವ ತಾಯಿ ಎರಡು ಪ್ರಶ್ನೆ ಉತ್ತರಗಳು. ಬಿಟ್ಟ ಸ್ಥಳವನ್ನು ಕೆಳಗೆ ನೀಡಲಾದ ಸೂಕ್ತಿಮ ಭಾರವ ತಾಯಿ ಗಂಗವ ತಾಯಿ, ಎರಡನೆಯದು ಹೊಳೆಯವ ತಾಯಿ ಡ್ಯಾಶ್ ತಾಯಿ ನೀರವ ತಾಯಿ, ಮೂರನೆಯದು ಮೈ ಮನಸ್ಸು ಹೊಲಸಲ ಡ್ಯಾಶ್ ತಾಯಿ ತೊಳೆಯವ ತಾಯಿ, ನಾಲ್ಕನೇದು ನೀರವ ಗಂಗವ್ವ ಡ್ಯಾಶ್ ಬಾರವ್ವ ಮಳೆಯಾಗಿ ಬಾರವ್ವ, ಒಣಗಿದ ನೆಲದಾಗ ಡ್ಯಾಶ್ ಹೊಳೆಯವ ಹಸುರಾಗಿ ಹೊಳೆಯವ. ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಇದು ನೀರು ಅಂದ್ರ ಜಲ, ನಭ ಅಂದ್ರ ಆಕಾಶ, ಪರ ಕುಣಿ ಅಂದ್ರ ಹೊಂಡ, ನೃತ್ಯನು ತಾಯಿ ಅಂದ್ರ ಅಮ್ಮ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇಮೇಲ್ ಒಂದನೇ ಪ್ರಶ್ನೆ, ನೀರು ಎಲ್ಲೆಲ್ಲಿ ತುಂಬಬೇಕು ಎಂದು ಕವಿ ಹೇಳುತ್ತಾರೆ? ನೀರು ನೆಲದ ಕಣಕಣದಾಗ ಮನದ ಪದ ಪದರಾಗ ತುಂಬಬೇಕು ಎಂದು ಕವಿ ಹೇಳುತ್ತಾರೆ. ನೀರು ಹೇಗೆಲ್ಲ ಹರಿದು ಬರಬೇಕೆಂದು ಹೇಳುತ್ತಾರೆ? ನೀರು ನೆಲದ ಒಳ ಹೊರಗೆಲ್ಲ ಪ್ರಾಣದ ತುಂಬೆಲ್ಲ ನಗು ನಗುತ್ತ ನಲಿಯುತ್ತ ಸಿಯುತ್ತ ಕುಣಿಯುತ್ತ ಚಿಮ್ಮುತ್ತ ಜಿಗಿಯುತ್ತ ಧೋಧೋ ಹರಿಯುತ್ತ ಸುರಿಯುತ್ತ ಬರಬೇಕೆಂದು ವಿನಂತಿಸಿಕೊಂಡಿದ್ದಾರೆ. ಕೊನೆದು ಒಣಗಿದ ನೆಲದಲ್ಲಿ ನೀರು ಹೇಗೆ ಹೊಳೆಯಬೇಕು ಎಂದು ಕವಿ, ಒಣಗಿದ ನೆಲದಲ್ಲಿ ನೀರು ಹಸುರಾಗಿ ಹೊಳೆಯಬೇಕು ಎಂದು ಕವಿ ಹೇಳುತ್ತಾರೆ. ಕವನವನ್ನು ಬರೆದವರು ಯಾರು? ಕವನವನ್ನು ಬರೆದವರು ಡಾಕ್ಟರ್ ಸಿದ್ದಲಿಂಗ ಪಟ್ಟಣ ಶೆಟ್ಟಿ ಅವರು. ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಯಾವಾಗ ಹೇಳಿದರು? ನೆಲದ ಕಣಕಣದಾಗ ಮನದ ಪದ ಪದರಾಗ ಯಾರು ಹೇಳಿದ್ರು ಇದನ್ನು? ಈ ಪದ್ಯದ ಕವಿ ಹೇಳಿದ್ರು ಈ ಮಾತನ್ನು ಯಾರಿಗೆ ಹೇಳಿದ್ರು? ಗಂಗವ್ವ ತಾಯಿಗೆ. ಯಾವಾಗ ಹೇಳಿದ್ರು? ನೀರಿಗೆ ಬರ ಬಂದಾಗ, ಕವಿ ನೆಲದ ಕಣಕಣದಾಗ ಮನದ ಪದ ಪದರಾಗ ಬಂದು ತುಂಬು ಎಂದು ಹೇಳುವಾಗ ಈ ವಾಕ್ಯವನ್ನು ಹೇಳಿದ್ದಾರೆ ಪದ್ಯದಲ್ಲಿ. ಹರಿಯುತ್ತ ಸುರಿಯುತ್ತ ಧೋಧೋ ಬಾರವ್ವ ಯಾರು ಹೇಳ್ಯಾರ? ಪದ್ಯದ ಕವಿನೇ ಹೇಳ್ಯಾರ, ಯಾವುದು ಕ್ಯಾರೆಕ್ಟರ್ ಕೂಡ ಇಲ್ಲ ಪದ್ಯದೊಳಗೆ. ಅವಾಗಿನ ಕ್ಯಾರೆಕ್ಟರ್ ಕವಿನೇ ಹೇಳ್ಬೇಕಾಗ್ತದೆ. ಯಾರಿಗೆ ಹೇಳ್ಯಾರ? ಗಂಗವ್ವ ತಾಯಿಗೆ ಹೇಳ್ಯಾರ. ಯಾವಾಗ ಹೇಳ್ಯಾರ? ಕವಿಯು ಗಂಗವ್ವನನ್ನು ಬಾರವ್ವ ಎಂದು ಕರೆಯುತ್ತಾ ಯಾವ ರೀತಿ ಹರಿದು ಬರುವಳೆಂದು ವರ್ಣಿಸುವಾಗ ಹರಿಯುತ್ತ ಸುರಿಯುತ್ತ ಬಾರವ್ವ ಎಂದು ಹೇಳ್ತಾರೆ. ಒಣಗಿದ ನೆಲದಾಗ ಹಸಿರು ಹಸಿರುಸಿರು ಹಸಿವು ಸಾಕ ಯಾರು ಹೇಳಿದ್ರು? ಪದ್ಯದ ಕವಿ ಹೇಳಿದ್ರು. ಯಾರಿಗೆ ಹೇಳಿದ್ರು? ಗಂಗವ ತಾಯಿಗೆ. ಯಾವಾಗ ಹೇಳಿದ್ರು? ಕವಿ ಒಣಗಿದ ನೆಲದಾಗ ಹಸಿರನ್ನು ಉಳಿಸಲು ಬಾ ತಾಯಿ ಗಂಗವ್ವ ಎಂದು ಕರೆಯುವಾಗ ಒಣಗಿದ ನೆಲದಾಗ ಹಸಿರು ಸಾಕಪ್ಪಾ ಅಂತ ಹೇಳ್ಬೇಕಾದ್ರೆ ಈ ಯಾರು ಪದ್ಯದೊಳಗೆ ಪದ ತುಣುಕಾಗಿ ಮೈ ಮನಸ್ಸು ಹೊಲಸಲ್ಲ ಉತ್ತರ ಯಾರು ಹೇಳಾರ ಇದನ್ನ ಪದ್ಯದ ಕವಿ? ಯಾರಿಗೆ? ಗಂಗವ್ವ ತಾಯಿಗೆ. ಸೇನೆ ಬರ್ತದೆ ಕವಿ ಭರಭರ ಥರ ಥರ ಬಾ ಜೀವದ ತುಣುಕಾಗಿ ಮೈ ಮನಸ್ಸು ತೊಳೆಯಲು ಬಾ ಎಂದು ಗಂಗವ್ವನನ್ನು ಕರೆಯುತ್ತಿದ್ದಾರೆ. ಆವಾಗ ಅವರು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ. ಗಂಗವ್ವ ಇದ್ದರೆ ಎಲ್ಲೆಲ್ಲಿ ಏನೇನು ಆಗುವುದೆಂದು ಕವಿ ಹೇಳಿದ್ದಾರೆ. ನೀರಿ ಅಂದ್ರೆ ಗಂಗ ಏನೇನಾಗ್ತದೆ? ಕವಿಯು ಗಂಗವ್ವನಿಗೆ ನೀವೊಬ್ಬಳಿದ್ದರೆ ಜಗದಾಗ ನಭದಾಗ, ಜಗದಾಗ ಅಂದ್ರೆ ಆಕಾಶದಲ್ಲಿ ಜಳ ಜಳ ಅಂತ ಹೊಳಿತಿರ್ತದೆ ಎಂದು ಸದ್ದು ಬರುವುದು, ಜಳ ಜಳ ಎಂದು ಸದ್ದು ಬರುವುದು, ಜಲ ಜಲ ತುಂಬುವುದು ತಾಯಿ, ಹೊಳೆಯವ ತಾಯಿ ನೀರವ ತಾಯಿ ಎಂದು ಹೇಳಿದ್ದಾರೆ. ನೀರು ಯಾವ ಯಾವ ಕೆಲಸಕ್ಕೆ ಬೇಕು ಎಂದು ಕವಿ ಹೇಳಿದ್ದಾರೆ. ನೀರು ಒಣಗಿದ ನೆಲದಾಗ ಹಸಿ ಹಸಿರು ನೆಡಲಾಕ, ನಾವು ನೆಲ ಭತ್ತ ನೆಡಬೇಕು ಅಂದ್ರೆ ನಮಗೆ ಬೇಕಾಗ್ತದೆ. ನೀರು ಜೀವರಾಶಿಯ ಉಸಿರು ಹಾಕಬೇಕು, ನೀರು ಹೊಳೆಯೆಲ್ಲ ತೊಳೆಯಾಕಬೇಕು, ತೊಳಿಲಿಕ್ಕೆ ನೀರು ಬೇಕು, ಈ ಕೆಲಸಗಳಿಗೆ ನೀರು ಬೇಕೆಂದು ಕವಿ ಹೇಳಿದ್ದಾರೆ. ಕೊಟ್ಟಿರುವ ಪದಗಳಲ್ಲಿ ಪ್ರಾಸ ಪದಗಳನ್ನು ಗುರುತಿಸಿರಿ. ಸರಿ, ಬೆಳ್ಳಾನ ಎರಡೆತ್ತು ಬೆಳ್ಳಿ ಬಾರ್ಕೋಡು ಹಳ್ಳಾದಮಾಗಿ ಹೊಡೆದಾವು ತೆಳ್ಳಾನ ಹೊಟ್ಟಿ ಇದ್ದಾವು. ಅಳಾಳ ಅಳಾ ಕಳ ಭತ್ತ ಬಂದಲ್ಲ, ಇದು ಬಿಟ್ಟಾಗಿದೆ. ಇದೇನಿದು ಪ್ರಾಸಾಕ್ಷರ. ಇದು ದಾವು ದಾವು ಹೊಡೆದಾವು ಹಸಿದಾವು, ಇದು ಪ್ರಾಸಾಕ್ಷರದೊಳಗೆ ಪ್ರಾಸ ಪದಗಳನ್ನು ಹೊಂದಿದ್ದೇವನ ಅದು ಯಾವ ಪ್ರಾಸದಲ್ಲಿದೆ ಎಂಬುದನ್ನು ಗುರುತಿಸಿ. ಬಾರವ್ವ ತಾಯಿ ಗಂಗವ್ವ ತಾಯಿ ಬಾತಾಯಿ ಬಾತಾಯಿ ಹಿರವ್ವ ತಾಯಿ ಲಾಸ್ಟಿಗೆ ಅಂತೆ ಪ್ರಾಸ ಇದು. ಸ್ಟಾರ್ಟಿಂಗೆ ಬಂತು ಪದ ಅಂತಂದ್ರೆ ಅದಕ್ಕೆ ಆದಿಪ್ರಾಸ ಅಂತ, ಅಂತ್ಯಪ್ರಾಸ ಅದ ಇದು. ಬಾರವ್ವ ಗಂಗವ್ವ ನೀರವ ಇದಾಗುವ ಕವತ್ತಮ ತ್ರಿಪಿಟ್ ಆಗಿದೆ. ಇನ್ನು ಪ್ರಾಸಾಕ್ಷರ ನೀರಿನ ಉಪಯೋಗಗಳನ್ನು ಸಂಗ್ರಹ ರೂಪದ ರೂಪ ಬರವಣಿಗೆ ಒಳಗೆ ಕಲೆಕ್ಷನ್ ಮಾಡ್ಬೇಕು. ಅದಕ್ಕೆ ನೀರಿನ ಉಪಯೋಗಗಳು ಎಲ್ಲ ಜೀವಿಗಳು ಬೇಕು, ಕುಡಿಯಲು, ಕೈ ತೊಳಿಲಿಕ್ಕೆ ನೀರು ಬೇಕು, ಹ್ಯಾಂಡ್ ವಾಶ್ ಮಾಡಲಿಕ್ಕೆ,
ನಮಗೆ ಬಟ್ಟೆ ತೊಳೆಯಲು ನೀರು ಬೇಕು, ಪಾತ್ರೆ ತೊಳೆಯಲು, ಅಡುಗೆ ಮಾಡಲಿಕ್ಕೆ, ಮರಗಳಿಗೆ ಹಸಲಿಕ್ಕೆ ನೀರು ಬೇಕು, ಆಹಾರ ತಯಾರಿಸಲಿಕ್ಕೆ ನೀರು ಬೇಕು, ಪ್ರಾಣಿ ಪಕ್ಷಿಗಳಿಗೆ ಕುಡಿಲಿಕ್ಕೆ ನೀರು ಬೇಕು. ಅದಕ್ಕೂ ಬಹಳ ವಸ್ತುಗಳು ಬೇಕಾಗ್ತದೆ. ಫ್ಯಾಕ್ಟ್ರಿಗೆ ರನ್ ಆಗ್ಲಿಕ್ಕೆ ನೀರು ಬೇಕಾಗ್ತದೆ. ಕೆಲವೊಂದಿಷ್ಟು ಪಾನೀಯಗಳು ತಯಾರು ಮಾಡ್ತಾರೆ, ಅಲ್ಲಿ ನೀರು ಆ ಕೆಲಸ ಬೇಕಾಗ್ತದೆ. ಬರ್ದೀನಿ. ಸೊ ಪ್ರಶ್ನೆ ಉತ್ತರ ಇದರದು ಗಂಗವ್ವ ತಾಯಿ ಪದ್ಯದ್ದು ಉತ್ತರನು ಮುಗಿತು. ವ್ಯಾಕರಣ ಆಯ್ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಒತ್ತಿ. ಅವ ಹೊಸ ವೆರಿ ಮಚ್ ಬಾಯ್.